ದೇಶ ದೇಶದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರು, ಪಾರದರ್ಶಕತೆ ತಂದರು, ಲಾಭಕ್ಕೆ ಯಾವ ರೀತಿ ತಂದರು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಆದಂಥ ಒಂದಷ್ಟು ಕಾಂಟ್ರಿಬ್ಯೂಷನ್, ಕೊಡುಗೆ, ಮೈಲಿಗಲ್ಲಿ ಏನಿದೆ ಅಂತ. ಈಗ ನಮ್ಮ ಉತ್ತರ ಕರ್ನಾಟಕ ಮೊದಲಿಂದನು ನೆಗ್ಲೆಕ್ಟೆಡ್ ಪೋರ್ಷನ್. ಯಾಕಂದರೆ ನಾವು ಈ ಕಡೆ ಉತ್ತರ ಕರ್ನಾಟಕದ ಸ್ವಲ್ಪ ಭಾಗ ಮುಂಬೈ ಕರ್ನಾಟಕದಲ್ಲಿತ್ತು, ಹಾಗೆ ನಮ್ಮ ಮುಂಬೈ ಪ್ರಾವಿನ್ಸ್ದಲ್ಲಿ ಸ್ವಲ್ಪ ಭಾಗ ಹೈದರಾಬಾದ್ ಪ್ರಾವಿನ್ಸಲ್ಲಿತ್ತು, ಸ್ವಲ್ಪ ಭಾಗ ಮದ್ರಾಸ್ದಲ್ಲಿತ್ತು. ಸೊ ಈಗ ನಾವೆಲ್ಲ ಬೇರೆ ಕಡೆ ಹರಿದು ಹಂಚಿದ್ವಿ. ಮದ್ರಾಸಿಂದ ನಮ್ಮ ಬಳ್ಳಾರಿ ದೂರಿತ್ತು, ಅದೇ ರೀತಿ ಹೈದರಾಬಾದ್ದಿಂದ ನಮ್ಮ ಈಗೇನು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೇವಲ್ಲ, ಆ ಎಲ್ಲ ಭಾಗಗಳು ಸಾಕಷ್ಟು ದೂರಿದ್ದವು. ಮುಂಬೈಯಿಂದ ನಾವು ಹುಬ್ಳಿ ಧಾರವಾಡ ಜನ ಎಲ್ಲ ಭಾಳ ದೂರದಲ್ಲಿದ್ವಿ. ಹೀಗಾಗಿ ಈ ಪೋರ್ಷನ್ ಡೆವಲಪ್ಮೆಂಟ್, ಈ ಏರಿಯಾ ಡೆವಲಪ್ಮೆಂಟ್ ಆಗಿದ್ದೇ ಇಲ್ಲ. ಅಖಂಡ ಕರ್ನಾಟಕದ ನಿರ್ಮಾಣ ಆದಮೇಲೆ ಕೂಡ ಈ ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಇದ್ರ ಬಗ್ಗೆ ನಾನು ಭಾಳ ವಿವರವಾಗಿ ಅಂಕಿ ಸಂಖ್ಯೆ ಹೇಳಿಕೊಂಡು ನಾನು ನಮ್ಮ ಬೆಳಗಾಂಸದ ಅಧಿವೇಶನದಲ್ಲಿ ಕಳೆದ ಬಾರಿ ಮಾತಾಡಿದ್ದೆ. ಆದರೆ ಈ ಭಾಗದಲ್ಲಿ ನಿಮಗೆ ಉದಾಹರಣೆ ರೈಲ್ವೇದನ್ನು ಹೇಳಬೇಕಂತದ್ದು, ನಮ್ಮದಿಲ್ಲೇ ಬ್ರಾಡ್ಗೇಜ್ ಇದ್ದಿದ್ದಿಲ್ಲ ಮೊದಲು. ಜಾಫರ್ ಶರೀಫ್ ಅವ್ರು ಇದ್ದಾಗ ಬ್ರಾಡ್ಗೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಗೆ ಬೆಳಗಾಂ ಪಕ್ಕದಲ್ಲಿ ಮಿರಜ್ ಇದೆ, ಮಿರಜಿಂದ ಬೆಂಗಳೂರು ತನಕ ಬ್ರಾಡ್ಗೇಜ್ ಆಗಲಿಕ್ಕೆ 12 ವರ್ಷ ಟೈಮ್ ತೊಗೊಂಡ್ರು. ಆದರೆ ಈಗ ಕೇವಲ 3.5 ವರ್ಷ ಟೈಮ್ದಲ್ಲಿ ಈಗ ಇದು ಲೈನ್ ಡಬ್ಲಿಂಗ್ ಆಯಿತು, ಎಲೆಕ್ಟ್ರಿಫಿಕೇಷನ್ ಆಯಿತು, ವಂದೇ ಭಾರತ್ ಅಂತ ಟ್ರೈನ್ಗಳಲ್ಲೇ ಅಡ್ಡಾಡಲಿಕ್ಕೆ ಶುರುವಾದವು, ನಮ್ಮ ಎಲ್ಲ ರೈಲ್ವೆ ಸ್ಟೇಷನ್ಗಳು ಬದಲಾವಣೆ ಆಯಿತು. ಅಂದರೆ ನಾನು ನಿಮ್ಗೆ ಒಂದು ಸೆಕ್ಟರ್ದಲ್ಲಿ ಏನೇನು ಬದಲಾವಣೆ ಆಯಿತು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ರಸ್ತೆಗಳ ಪರಿಸ್ಥಿತಿ ಭಾಳ ಕೆಟ್ಟಿತ್ತು, ಇವತ್ತು ಎಲ್ಲ ಕಡೆ ಉತ್ತಮವಾದ ರಸ್ತೆಗಳು ಆಗ್ತಾಯಿದ್ದಾವೆ. ಇದು ಕೂಡ ಪ್ರೈಮ್ ಮಿನಿಸ್ಟರ್. ಇಲ್ಲೇ ನಮ್ಮದು ಹುಬ್ಬಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮದು KMC ಅಂತಿದೆ, ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂತಂದ್ರೆ ಮೊದಲು, ಈಗ KIMS ಅಂತ ಹೇಳ್ತಾರೆ. ಇದು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಮೆಡಿಕಲ್ ಸೆಂಟರ್. ಇದ್ರದ್ದು ಏನೂ ಡೆವಲಪ್ಮೆಂಟ್ ಆಗಿದ್ದಿಲ್ಲ, ಅದು ಯಾವಾಗ ಶುರು ಆಗಿತ್ತು ಆವಾಗಿಂದ ಇಲ್ಲಿ ತನಕ ಒಂದು ಹೊಸ ಬಿಲ್ಡಿಂಗ್ ಅದರಲ್ಲೇ ಆ್ಯಡ್ ಮಾಡಿದ್ದಿಲ್ಲ 1950 ನಂತರ. ಈಗ ಮೋದಿ ಅವ್ರದ್ದು ಒಂದು ಹೊಸ ಬ್ಲಾಕ್ ಬಂದಿದೆ ಅಲ್ಲಿ ದೊಡ್ಡ, ಅಂದರೆ ಇಟ್ ಈಸ್ ಲೈಕ್ ಅ ಹೈಟೆಕ್ ಹಾಸ್ಪಿಟಲ್ ಅಲ್ಲಿ ಬಂದಿದೆ. ಆ ಹೈಟೆಕ್ ಹಾಸ್ಪಿಟಲ್ ಇತ್ತು ಅನ್ನೋದಕ್ಕೆ ಲಕ್ಷಾಂತರ ಜೀವಗಳು ಕೋವಿಡ್ ಟೈಮ್ದಲ್ಲಿ ಉಳಿದು. ಯಾಕಂದರೆ ಇಡೀ ಉತ್ತರ ಕರ್ನಾಟಕದಿಂದ, ಕಲ್ಯಾಣ ಕರ್ನಾಟಕದಿಂದ ಪೇಷಂಟ್ಗಳು ಇಲ್ಲೇ ಹುಬ್ಳಿಗೆ ಬರ್ತಿದ್ವು. ಈ ರೀತಿ ಸಾಕಷ್ಟು ಡೆವಲಪ್ಮೆಂಟ್. ಇವತ್ತು ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಈಗ ನಮ್ಮ ಈಗ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟ್, ಹುಬ್ಳಿ ಧಾರವಾಡ ಮತ್ತು ಬೆಳಗಾಮ ನಡುವೆ. ಈ ರೀತಿ ಸಾಕಷ್ಟು ಅಭಿವೃದ್ಧಿಗಳು ಉತ್ತರ ಕರ್ನಾಟಕದಲ್ಲಿ ಜನರಿಗೆ ಕಾಣುವಂಗೆ ಆಗಿದಾವೆ. ಒಂದು ಇನ್ನೊಂದು ಉದಾಹರಣೆ, ಈಗ ಎಥೆನಾಲ್, ಇದು ಕಬ್ಬು ಬೆಳೆಗಾರರು ಭಾಳ ಈ ಭಾಗದಲ್ಲಿ, ಬೆಳಗಾಂ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಎಲ್ಲ ಕಡೆಯೂ ಅಪ್ ಟು ಶಾಪುರ ತನಕನೂ ಕಬ್ಬು ಬೆಳೆಗಾರರು ಇದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ದಲ್ಲಿದ್ದವು, ದೊಡ್ಡ ಪ್ರಮಾಣದ ಲಾಸ್ಗಳಿದ್ದವು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಒಂದು ಪಾಲಿಸಿ ತೊಗೊಂಬಂದ್ರು, ನಮ್ಮ ಪೆಟ್ರೋಲ್ದು ಡೀಸೆಲ್ದಲ್ಲಿ 10% ಎಥೆನಾಲ್ ಮಿಕ್ಸ್ ಮಾಡೋಣ ಅಂತ. ಈ 10% ಎಥೆನಾಲ್ ತಯಾರಾಗೋದು ನಮ್ಮ ಅಗ್ರಿಕಲ್ಚರ್ ಪ್ರೊಡ್ಯೂಸ್ದಿಂದ, ಈ ಕಬ್ಬಿನಿಂದ. ಈಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲದರಿಂದನೂ ಅಕ್ಕಿ, ಗೋಧಿ, ಗೋಂಜಾಳ ಎಲ್ಲದರಿಂದನೂ ಶುರು ಆಗುತ್ತೆ. ಈಗ ಸದ್ಯಕ್ಕೆ ಕೇವಲ ಗೋವಿಂಜಾಳ ಮತ್ತು ಕಬ್ಬಿನಿಂದ ಆಗ್ತದೆ. ಎಲ್ಲ ಕಬ್ಬಿನ ಫ್ಯಾಕ್ಟ್ರಿಗಳು ಸಡನ್ಲಿ ಪ್ರಾಫಿಟೇಬಲ್, ಅದು ಹೈಲಿ ಪ್ರಾಫಿಟೇಬಲ್ ಅದು. ಸೊ ರೈತರಿಗೆಲ್ಲ ದೊಡ್ಡ ಪ್ರಮಾಣದ ದುಡ್ಡು ಬಂತು. ಇದೆಲ್ಲ ನಮ್ಮ ಮೋದಿ ಸರ್ಕಾರದ ಸಾಧನೆ.